ಸೂರ ಸೇರಬಹುದೇ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೇ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಪ್ರೀತಿ ಕಣ್ಣು ತೆರೆದ ದೀಪ ಮಗಳು ಜಾನಕಿ ಮಗಳು ಜಾನಕಿ ಹರಿವ ನದಿಯು ಹರಿಯಲಿಹುದು ಇಂದಿನಂತೆ ನಾಳೆಯೂ ಮಗಳು ಜಾನಕಿ ಮಗಳು ಜಾನಕಿ ಚಂದ್ರಣ್ಣ ಜಾನಕಿಗೆ ಏನು ಹೇಳಿ ಕಳಿಸ್ತೆ ಪೂರ್ಣವೈಭವ ರಾಜ ವಿಚಾರನ ಪೂರ್ಣ ಬಗ್ಗೆ ನಾನು ಬೇಕಾದಷ್ಟು ಮಾಹಿತಿ ಸಂಗ್ರಹಿಸಿದ್ದೆ ಸರಿಯಾದ ಮನುಷ್ಯ ಅಲ್ಲ ವರುಣ್ ಆ ಮಾಹಿತಿ ಎಲ್ಲ ದಾಖಲೆಗಳ ಸಮೇತ ಜಾನಕಿ ಮೂಲಕ ಸಂಜನಾಗೆ ಕೊಟ್ಟು ಕಳಿಸ್ದೆ ಹೀಗಿದೆ ನೋಡಿ ಅಂತ ಅದನ್ನ ನೋಡಿದ ಮೇಲೂ ಸಂಜನಾಗೆ ಅವ್ರ ಮನೆಯವರಿಗೆ ರಾಜಿ ಇಷ್ಟ ಅನ್ನೋದಾದ್ರೆ ಅವರಿಷ್ಟ ಶ್ಯಾಮ್ಲಾ ಮದುವೆಯಲ್ಲಿ ಕೋರ್ಟಿಂದ ಬಂದಿಲ್ವಾ ಇನ್ನ ಮಧು ಬೆಂಗಳೂರಿಗೆ ಹೋಗಿದ್ದಾನೆ ಯಾವುದೋ ಕೇಸ್ ವಿಚಾರವಾಗಿ ಹೌದಾ ಶೀಲಾ ಭೂಷಣ್ ಅವ್ರ ಹಸ್ಬೆಂಡು ಫೋನ್ ಮಾಡಿದ್ರು ಅದಕ್ಕೆ ಬೆಂಗಳೂರಿಗೆ ಹೋಗಿದ್ದಾನೆ ಏನಿಲ್ಲ ನಿನ್ನೆ ರಾತ್ರಿ ನಾನು ಆಚೆ ಕೂತಿದ್ದಾಗ ನನ್ನ ಹತ್ರ ಮಾತಾಡೋದಕ್ಕೆ ಬಂದ ಅನ್ಸುತ್ತೆ ನಾನೇನೋ ಹೇಳ್ತಾ ಇದ್ದೆ ಅವನಿಗೆ ಅವನು ನನಗೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಲೇ ಇದ್ದ ನನಗಾಗ ಅರ್ಥ ಆಗಲಿಲ್ಲ ತುಂಬಾ ಸುಸ್ತಾಗ್ಬಿಟ್ಟಿದ್ದೆ ನೋಡು ಜಮೀನ್ ಹತ್ರ ಹೋಗಿ ಬಂದು ನಾಳೆ ಮಾತಾಡೋಣ ಅನ್ಕೊಂಡು ನಾನು ನಿದ್ದೆ ಬರ್ತದೆ ನಾನು ಹೋಗ್ತೀನಿ ಅಂತ ಬಂದ್ಬಿಟ್ಟೆ ಅದೇನು ಅಂತ ವಿಚಾರಿಸ್ಬೇಕಾಗಿತ್ತು ಚಂದ್ರಣ್ಣ ನಿಂಗೆ ಮಧು ಬಗ್ಗೆ ಏನಾದರೂ ಬೇಜಾರಾಗಿದೆಯಾ ಯಾಕೆ ಶಾಮ್ಲಾ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀಯ ನೀನು ಅವನ ಜೊತೆ ಮಾತಾಡ್ತಾ ಇದ್ದಾಗ ನೀನು ಅವನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ಯಾ ಅನ್ನೋ ಭಾವನೆ ಬಂದಿದೆ ಅವನಿಗೆ ಮನಸ್ಸು ಕುರಿತಾ ಇತ್ತು ಬುದ್ಧಿವಂತ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ ನನಗೆ ಬೇಸರ ಆಗಿದೆ ಅಂತ ಯಾರ್ದು ಇಲ್ಲ ತಪ್ಪು ಎಲ್ಲರದು ಯಾವ ವಿಚಾರಕ್ಕೆ ಹಾಗೆ ಹೇಳ್ತಿದ್ಯ ಚಂದ್ರಣ್ಣ ಏನೋ ಬಿಡು ಇವತ್ತು ಬೇಡ ಇನ್ನೊಂದು ಸರ್ತಿ ಹೇಳ್ತೀನಿ ಮಧು ಬಂದ ಮೇಲೆ ಹೇಳು ನಿನ್ನೆ ಏನೋ ಮಾತಾಡಬೇಕು ಅಂತ ಇದ್ದ ಏನು ಅಂತ ಕೇಳ್ತೇನೆ ಆಗ್ಲಿ ಚಂದ್ರಣ್ಣ ಶ್ಯಾಮ್ಲಾ ನೀನೇನಾದರೂ ನನ್ನ ಹತ್ರ ಮಾತಾಡ್ಬೇಕಾ ಅದು ಮಧು ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ನಲ್ಲ ಅದೇ ವಿಚಾರ ಏನು ಆ ವಿಚಾರ ಅದು ಏನಿಲ್ಲ
ನಿಮಗೆ ಒಂದು ವಿಚಾರ ಗೊತ್ತಿಲ್ಲ ಏನಂದ್ರೆ. ಸರ್ ನಮಸ್ಕಾರ ಸರ್. ಓ ನಂಜನಮೂರ್ತಿ ಬನ್ನಿ ನಂಜನಮೂರ್ತಿ. ನಮಸ್ಕಾರ ಅಮ್ಮ. ನಮಸ್ತೆ. ಏನು ಸಮಾಚಾರ? ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿತ್ತು. ಓ ಒಂದು ನಿಮಿಷ ಶ್ಯಾಮ್ಲಾ, ನಾಳೆ ಮಾತಾಡೋಣ ಆ ವಿಚಾರ. ಏನು ಅರ್ಜೆಂಟು ಅಂತಿದ್ದಾರೆ. ಸರಿ ಚಂದ್ರಣ್ಣ. ಬನ್ನಿ ಬನ್ನಿ ಆಫೀಸಲ್ಲಿ ಕೂತ್ಕೊಂಡು ಮಾತಾಡೋಣ. ನಮಸ್ಕಾರ. ಓ ನಮಸ್ಕಾರ, ಬನ್ನಿ ಕೂತ್ಕೊಳ್ಳು. ಕ್ಷಮಿಸಿ ಲೇಟ್ ಆಯ್ತೇನೋ? ಪರವಾಗಿಲ್ಲ. ಜಾನಕಿ ಅವರು ಯೂನಿಫಾರ್ಮ್ ಅಲ್ಲೇ ಇದ್ದಾರೆ. ನನ್ನ ಮಾತು ಮುಗಿದ್ಮೇಲೆ ಆಫೀಸಿಗೆ ಹೋಗ್ಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಸಾರಿ ಲೇಟ್ ಆಗಿದ್ರೆ. ಹೇಳಿ ಬೇಗ. ನೀವೇ ಹೇಳಬೇಕು, ಸಿ ಎಸ್ ಪಿ ಅವ್ರನ್ನ ಕೇಳಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರಿ. ಸಿ ಎಸ್ ಪಿ ಸರ್ ಏನ್ ಹೇಳಿದ್ರು ಅದನ್ನ ನಾನು ಸಂಜನಾ ಅವ್ರಿಗೆ ಹೇಳಿದ್ದೀನಿ. ತೀರ್ಮಾನ ಮಾಡ್ಬೇಕಾದವರು ಅವರೇ ಅಲ್ವಾ? ನಾನು ಈ ಕೇಸಿಗೆ ಬರೀ ಐವು ಅಷ್ಟೆ. ಹೇಳಿ ಸಂಜನಾ ಅವ್ರೆ, ಏನ್ ತೀರ್ಮಾನ ಮಾಡಿದ್ರಿ? ನಿಮ್ ಹೆಂಡತಿ ಶಿವಾನಿ ಅವ್ರು ಸತ್ತಿದ್ ಹೇಗೆ? ಯಾಕೆ ಪ್ರಶ್ನೆ? ಅವತ್ತೇ ಹೇಳಿದ್ನಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಗಿದ್ದು ಅಂತ. ಅದ್ರ ಬಗ್ಗೆ ನಾನು ಸ್ವಲ್ಪ ಪ್ರಶ್ನೆ ಕೇಳಬೇಕು. ನೋಡಿ, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಯಾಕೆ? ಜಾನಕಿ ಅವರಿದ್ರೆ ಏನ್ ತೊಂದ್ರೆ? ಗಂಡ ಹೆಂಡತಿ ಪರ್ಸನಲ್ ಆಗಿ ಮಾತಾಡೋದಿರುತ್ತಲ್ವಾ? ಸರಿ, ನಾನೇನು ಹೊರಡ್ತೀನಿ, ಆಫೀಸಿಗೆ ಲೇಟ್ ಆಯ್ತು. ಸಂಜನಾ. ಹೇಳಿ. ಏನಿಲ್ಲ ಸರ್, ಆ ಸೀನೂರ್ ಅಲ್ವಾಯ್ ಅವ್ರ ಮಗಂದು ಮರ್ಡರ್ ಕೇಸ್ ಇತ್ತಲ್ಲ. ಹಾ, ಅದು ನಾಳೆ ಸುಪ್ರೀಂ ಕೋರ್ಟಲ್ಲಿ ಬರ್ತಾ ಇದೆ ಅನ್ಸುತ್ತೆ. ಹೌದು ಸರ್. ಅದ್ರ ಬಗ್ಗೆ ನಾನು ಸುಪ್ರೀಂ ಕೋರ್ಟ್ ಲಾಯರ್ ರವಿ ರಾಮ್ ಪ್ರಸಾದ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ನೋಡ್ಕೊಳ್ತಾರೆ. ಗೊತ್ತು ಸರ್, ಸೀನೂರ್ ಅಲ್ವಾಯ್ ಅವರು ತಾವು ಬರಬೇಕು ಅಂತ ಕೇಳ್ಕೊತಿದ್ದಾರೆ. ನಾನಾ? ನಾನು ಯಾತಕ್ಕೆ ಬರಬೇಕು ಅದಕ್ಕೆ? ಅವ್ರು ನೋಡ್ಕೊಳ್ತಾರಲ್ಲ. ಅವ್ರಿಗೆ ದಿಗ್ಲು ಸರ್, ಮಗ ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡಿರೋದಲ್ವಾ? ಇಲ್ಲೇನೋ ಎಲ್ಲ ಕ್ಲಿಯರ್ ಆಯ್ತು, ಆದರೆ ಅವರು ಸುಪ್ರೀಂ ಕೋರ್ಟ್ ತನಕ ಹೋಗ್ಬಿಟ್ಟಿದ್ದಾರೆ. ರವಿ ರಾಮ್ ಪ್ರಸಾದ್ ಭಾಳ ಒಳ್ಳೆ ಲಾಯರು, ಚೆನ್ನಾಗಿ ಆರ್ಗ್ಯೂ ಮಾಡ್ತಾರೆ. ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ನನ್ನ ಅವಶ್ಯಕತೆ ಇಲ್ಲ. ನೀವೇ ಬರಬೇಕು ಅಂತ ಕರೀತಾ ಇದ್ದಾರೆ ಸರ್. ಅವರು ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆ ನಿಂತಿದ್ದಾರೆ. ಈಗ ಅವ್ರಿಗೆ ಬಹಳ ಆತಂಕ ಆಗ್ಬಿಟ್ಟಿದೆ. 4-5 ದಿವಸ ಅಂದರೆ ತುಂಬ ಕಷ್ಟ ಆಗುತ್ತಲ್ಲ ನಂಜನ ಮೂರ್ತಿಗಳೇ. ಪಾಪ ಸೀನು ದಳವಾಯಿ ಭಾಳ ಒಳ್ಳೆ ಮನುಷ್ಯ, ಹೇಮಗಿರಿಲಿದ್ದಾಗಲಿಂದ ನನ್ನ ಕ್ಲೈಂಟ್ ಅವರು. ಸರಿ ಕಣ್ರಿ, ಎಷ್ಟೊತ್ತಿಗೆ ಫ್ಲೈಟು? ಬೆಳಗ್ಗೆ 6 ಗಂಟೆಗೆ ಸರ್. ನಾವು 5 ಗಂಟೆ ಒಳಗೆ ಏರ್ಪೋರ್ಟಲ್ಲಿ ಇದ್ದು ಬಿಡಬೇಕು. ಸರಿ, ಮಾರ್ತಾಂಡ ಒಂದು ಹೆಲ್ಪ್ ಆಗ್ಬೇಕಲ್ರಿ, ನೀವು ಬೆಳಗ್ಗೆ 4 ಗಂಟೆಗೆ ಬಂದು ಬಿಡ್ರಿ, ನನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕಾಗತ್ತೆ. ಸರಿ ಸರ್, ಆಗಲಿ.
ಸರಿ ನಂಜುಂಡಮೂರ್ತಿಗಳೇ. ನೋಡಿ ಸಂಜನಾ, ಸಿ ಎಸ್ ಪಿ ಸರ್ ಹೇಳಿರೋ ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಅದು ಸತ್ಯ ಅನ್ಸಿರೋದ್ರಿಂದಾನೆ ನಾನು ನಿಮ್ಮ ಹತ್ರ ಹೇಳಿರೋದು. ಅದು ಬರೀ ಅಭಿಪ್ರಾಯ ಅಥವಾ ಬೇರೆಯವ್ರ ಅನಿಸಿಕೆ ಆಗಿದ್ದಿದ್ರೆ ನಾನು ನಿಮ್ಮ ಹತ್ರ ಹೇಳ್ತಾ ಇರಲಿಲ್ಲ. ಅವೆಲ್ಲದಕ್ಕೂ ದಾಖಲೆಗಳಿವೆ, ನಿಮಗೆ ಎಚ್ಚರಿಕೆ ಕೊಡಬೇಕು ಅನ್ನಿಸ್ತು. ಶಿವಾನಿ ಸತ್ತ ಬಗ್ಗೆ ಆಗಲಿ, ಅವ್ರ ತಾಯಿಯವ್ರು ಹೋದ ಬಗ್ಗೆ ಆಗಲಿ, ಅಥವಾ ಇವರು ಅವ್ರ ಮಾವನ ಬಗ್ಗೆ ಯೋಚಿಸಿದಾಗಲಿ, ಇವೆಲ್ಲವೂ ನಮಗಿರೋ ಆತಂಕಗಳೇ. ಇಷ್ಟಾದ್ಮೇಲೂ ನಿಮಗೆ ವರುಣ್ ವೈಭವ್ ಅವರು ಬದಲಾಗಿದ್ದಾರೆ ಅನಿಸಿದ್ರೆ ದಯವಿಟ್ಟು ಅವ್ರು ಕೊಡೋ ದುಡ್ಡನ್ನ ತಗೊಂಡು ಒಪ್ಕೊಳ್ಳಿ. ಒಂದು ರಿಸೆಪ್ಷನ್ ಥರ ಮಾಡ್ಕೊಳ್ಳಿ, ಎಲ್ಲರಿಗೂ ನೀವಿಬ್ರು ಗಂಡ ಹೆಂಡತಿ ಅಂತ ಮತ್ತೆ ಹೇಳ್ಕೊಳ್ಳಿ. ಸೌತ್ ಆಫ್ರಿಕಾಕ್ಕೆ ಹೋಗಿ, ನೀವು ಸೆಟ್ಲಾದ್ರೆ ನನಗೂ ಸಂತೋಷನೇ. ಸಾರಿ ಸಾಪ. ಯಾಕೆ ಜಾನಕಿ ಅವ್ರನ್ನ ಬೇಡ ಅಂದ್ರಿ? ಅವ್ರಿಗೆ ನನ್ ಕಂಡ್ರೆ ಆಗಲ್ಲ ಅನ್ಸತ್ತೆ. ನನ್ ಬಗ್ಗೆ ಹಾಗನ್ಸೋದ್ ತಪ್ಪಲ್ಲ, ನಾನು ಹಾಗೆ ನಡ್ಕೊಂಡಿದ್ದೀನಿ. ಅವರು ನಿಮ್ ತೀರ್ಮಾನದ ಬಗ್ಗೆ ಇನ್ಫ್ಲೂಯೆನ್ಸ್ ಮಾಡಿಸೋ ಸಾಧ್ಯತೆ ಇದೆ, ಅದಕ್ಕೆ ಹಾಗೆ ಹೇಳಿದೆ. ಕ್ಷಮಿಸಿ, ನಾನೀಗ ಹೇಳ್ತಾ ಇರೋದಕ್ಕೆ ಜಾನಕಿ ಅವರು ನಿಮ್ ಮನಸ್ಸನ್ನ ಪಾಯ್ಸನ್ ಮಾಡಿದ್ದಾರೆ. ಜಾನಕಿ ಪಾಯ್ಸನ್ ಮಾಡಿಲ್ಲ, ಇರೋ ವಿಚಾರ ಹೇಳಿದ್ದಾರೆ, ನನ್ನ ಸ್ವಂತ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಈಗ ಅವ್ರು ನನ್ನ ಹೊರಗಡೆ ಕರ್ಕೊಂಡು ಹೋದಾಗ್ಲೂ ಅದನ್ನೇ ಹೇಳಿದ್ರು. ನಿಮ್ ಹೃದಯ ಹೇಗೆ ಹೇಳುತ್ತೋ ಹಾಗೆ ಮಾಡಿ ಅಂದ್ರು. ಆ ವಿಚಾರ ಬಿಡಿ, ಈಗ ಹೇಳಿ. ನಿಮ್ಮ ತಾಯಿಯವರೆಲ್ಲಿ? ರೂಮಲ್ಲಿದ್ದಾರೆ. ಅವರೇನಂದ್ರು? ಅವ್ರಿಗಿಷ್ಟ ಇದೆ ನಾನ್ ನಿಮ್ ಜೊತೆ ಸೌತ್ ಆಫ್ರಿಕಾಗ್ ಬರೋದು. ಮತ್ತೆ ಎಲ್ರೆದುರಿಗೂ ನೀವು ನಾನ್ ನಿಮ್ ಹೆಂಡತಿ, ಇಂಚರ ನನ್ ಮಗು ಅಂತ ಬಹಿರಂಗವಾಗಿ ಹೇಳೋದು. ಆಮೇಲೊಂದು ಶಾಸ್ತ್ರ ಮಾಡಿ ಊರಿಗೆ ಹೋಗೋದು ಅಂತ ಅಮ್ಮನ ಅಭಿಪ್ರಾಯ ಆಗಿದೆ. ಕೊನೆಗೂ ನನ್ನ ಬಗ್ಗೆ ನಂಬಿಕೆ ಬಂತಲ್ಲ ನಿಮ್ಮ ಮನೆಯವರು. ಸಿಎಸ್ಪಿ ಅವ್ರ ಹತ್ರ ಆಮೇಲೆ ಹೋಗ್ಬೋದು, ಆ ರಾಜಿ ವಿಷಯವಾಗಿ ಹೇಗೆ ಅಂತ ಮಾತಾಡೋದಕ್ಕೆ. ಸರ್ಕಾರದಿಂದ ಅದನ್ನು ವಾಪಸ್ ತಗೊಳ್ಳೋ ಆರ್ಡರ್ ಆಗತ್ತೆ, ಅದಾದ್ಮೇಲೆ ನಾನು ಸ್ವತಂತ್ರ. ಆಮೇಲೆ ನಾವಿಬ್ರು ಸೌತ್ ಆಫ್ರಿಕಾ ಹೋಗೋಣ. ಸೌತ್ ಆಫ್ರಿಕಾದಲ್ಲಿ ಬೋಟ್ಸ್ವಾನದಲ್ಲಿ ಮನೆ ಇದೆ, ಅಂಗೋಲಾದಲ್ಲೂ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲಿ, ಅದು ಬೇಡ ಅಂದರೆ ಇಂಗ್ಲೆಂಡ್ ಕೊಟ್ಟೋಗೋಣ. ನಂದು ಒಂದಷ್ಟು ಸ್ವಂತ ದುಡ್ಡಿದೆ, ನಮ್ಮ ಮಾವನಿಗೆ ಸೇರದೇ ಇರೋದು. ಒಂದ್ ನಿಮಿಷ ನನ್ ಮಾತು ಕೇಳಿಸ್ಕೊಳ್ಳಿ. ನೀವಿಲ್ಲಿ ನನ್ ಹತ್ರ ಕ್ಷಮೆ ಕೇಳೋಕ್ ಬಂದಿದ್ದು ಇಲ್ಲಿ ನಿಮ್ಮ ಕುತ್ತಿಗೆಗೆ ಬಂದಾಗ. ನಿಮ್ ಹೆಂಡತಿ ಶಿವಾನಿ ಸತ್ತಿದ್ದನ್ನ ಅವತ್ತಿಂದ ಮುಚ್ಚಿಟ್ಟಿದ್ರಿ. ಮೊನ್ನೆ ಕೇಳ್ದಾಗ ಹೇಳಿದ್ರಿ
ಬಿಡಿ. ಆದರೆ ನಿಮ್ಮ ತಾಯಿಯವ್ರು ಸತ್ತಾಗ ನೀವು ಬರಲಿಲ್ಲ. ತಾಯಿ ಎದುರಿಗೆ ಕೋಟಿಗಳನ್ನ ನಿಲ್ಲಿಸಿದಾಗ ತಾಯಿನೇ ಆರಿಸ್ಕೋಬೇಕಲ್ವಾ? ನೀವು ಕೋಟಿಗಳನ್ನ ಆರಿಸ್ಕೊಂಡ್ರಿ ಅಂದರೆ ನಿಮಗೆ ಬೇಕಾಗಿರೋದು ಕೋಟಿಗಳಷ್ಟೇ ಅಲ್ವಾ? ಇಷ್ಟೆಲ್ಲ ಆದಮೇಲೆ ನಂಗೊಂದು ಖಚಿತ ಆಗಿದೆ, ನಿಮ್ಮ ಮನಸ್ಸಿನಲ್ಲಿ ಕ್ರೌರ್ಯ ಇದೆ. ಹಿಂದೆ ಹರಿದ್ವಾರದಲ್ಲಿ ನಾನು ಟೀಚರ್ ಆಗಿದ್ದಾಗ ತುಂಬ ಕಷ್ಟಪಡ್ತಾ ಇದ್ದೆ. ನೀವು ಡಾಕ್ಯುಮೆಂಟ್ರಿ ಫಿಲಮ್ ಮೇಕರ್ ಆಗಿದ್ರಿ. 3 ತಿಂಗಳಿಗೊಂದ್ಸಾರಿ 5,000-10,000 ಸಂಪಾದನೆ ತರ್ತಾ ಇದ್ರಿ. ನಮಗ್ ಬರೋ ಚಿಕ್ಕ ಸಂಬಳದಲ್ಲೇ ಸಂತೋಷವಾಗಿದ್ವಿ. ನಾನು ಎಷ್ಟು ಕಷ್ಟಪಡ್ತಿದ್ದೆ, ನಿಮ್ಮನ್ನದೆಷ್ಟು ಪ್ರೀತಿಸ್ತಿದ್ದೆ. ಯಾವುದು ಆಸ್ತಿ ಬರುತ್ತೆ ಅಂದ ತಕ್ಷಣ ಕ್ರೌರ್ಯದ ಹೃದಯದಿಂದ ಸತ್ತಿದ್ದೀನಿ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ದೇಶನೇ ಬಿಟ್ಟು ಹೊರಟೋದ್ರಿ ಅಲ್ವಾ? ನಿಮಗೆಷ್ಟು ಕ್ರೌರ್ಯ ಇರಬೇಕು. ಈಗ ಬದಲಾಗಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಏನ್ ಬದಲಾಗಿದ್ದೀರಿ? ಅದಾದ 5 ವರ್ಷಕ್ಕೆ ನಿಮ್ಮ ತಾಯಿಯವರು ಹೋಗಿದ್ದಾರೆ, ಅಂದರೆ 2 ವರ್ಷದ ಹಿಂದೆ. ಆಗ ನೀವು ಬರಲಿಲ್ಲ, ಅದು ಕ್ರೌರ್ಯ. ಸಾವಿರಾರು ಕೋಟಿ ನಿಮ್ದಾಗಬೇಕು ಅಂತ, ಅದು ಕ್ರೌರ್ಯ ಅಲ್ವಾ? ಈಗ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಯಾವುದು ದಾರಿ ಇಲ್ಲ ಅಂತ ನನ್ನ ಹತ್ರ ಬಂದಿದ್ದೀರಿ. ಆಯಿತು, ನೀವು ಬದಲಾಗಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಬದಲಾಗಿದ್ದೀರಿ ಅಂತಲೇ ಇಟ್ಕೊಳ್ಳೋಣ. ನೀವು ಮಾಡಿದ ಅಪರಾಧಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ನನ್ನ ಮನಸ್ಸು ಹೇಳುತ್ತೆ. ನಾನು ಟೀಚರ್, ಅಪರಾಧ ಮಾಡಿದವರು ಶಿಕ್ಷೆಯಿಂದ ಪಾರಾಗ್ಬಿಟ್ರೆ ಏನ್ ಸಂದೇಶ ಹೇಳುತ್ತದೋ? ನನಗಿಷ್ಟ ಇಲ್ಲ. ನಾನು ಈ ಕೇಸಲ್ಲಿ ರಾಜಿ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ಮ ಕೋಟಿಗಳು ನನಗೆ ಬೇಕಾಗಿಲ್ಲ, ನಾನು ನಿಮ್ಮ ಜೊತೆ ಬರಲ್ಲ. ಬೇಕಾದ್ರೆ ಆ ಮಗುಗೋಸ್ಕರ ನಾನು ಚೀಟಿಂಗು, 2ನೇ ಮದುವೆ ಕೇಸು, ಮೆಂಟಲ್ ಕ್ರುಯಲ್ಟಿ ಇದನ್ನೆಲ್ಲ ಡ್ರಾಪ್ ಮಾಡಿಬಿಡಿ ಅಂತ CSP ಅವರಿಗೆ, ಜಾನಕಿ ಅವರಿಗೆ ಹೇಳ್ತೀನಿ. ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ, ಅದು ನನ್ನ ವಿರುದ್ಧ ನೀವು ಮಾಡಿರೋ ಕ್ರೈಮ್, ಅದನ್ನ ನಿಮ್ಮ ಮಗುಗೋಸ್ಕರ ಕ್ಷಮಿಸ್ತೀನಿ. ಅಷ್ಟರ ಮಟ್ಟಿಗೆ ಬೇಕಾದ್ರೆ ನಿಮಗೆ ಶಿಕ್ಷೆ ಕಡಿಮೆ ಆಗಲಿ, ಆದರೆ ಮಿಕ್ಕ ಅಪರಾಧಗಳ ಬಗ್ಗೆ ರಾಜಿ ಮಾಡ್ಕೊಳ್ಳೋ ಹಕ್ಕು ನನಗಿಲ್ಲ. ಸರ್ಕಾರನೇ ಕೇಸ್ ವಾಪಸ್ ತಗೊಂಡ್ರೆ? ಅದು ನನಗೆ ಸಂಬಂಧಿಸಿದ್ದಲ್ಲ. ಆ ಸರ್ಕಾರ ತೀರ್ಮಾನನ CSP ಅವ್ರು ಬಿಡ್ತಾರೆ ಅಂತ ನನಗೆ ಖಾತ್ರಿ ಇಲ್ಲ. ಬೇರೆಯವ್ರ ಕೈಲಿ ಪ್ರಶ್ನೆ ಮಾಡಿಸ್ತಾರೆ. ನನ್ನ ಮಾತು ಕೇಳಿ, ನಾನು ರಾಜಿ ಆಗಲ್ಲ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿ ಜೈಲಲ್ಲಿರಿ, ಆಚೆ ಬನ್ನಿ. ನಾನು ಯಾರನ್ನೂ ಮದುವೆ ಆಗಿರಲ್ಲ. ಬಿಡುಗಡೆ ಆದ್ಮೇಲೂ ನಿಮಗಿದೇ ಮನಸ್ಸಿದ್ದು ಇದೇ ಪಶ್ಚಾತ್ತಾಪ ಇದ್ರೆ ಅವತ್ತು ಯೋಚನೆ ಮಾಡ್ತೀನಿ. ಹೊರಡಿ. ನನ್ನ ನಿರ್ಧಾರ ಅಚಲ. ಇವಾಗ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಮಗು ಇಂಚರನ
ಒಂದ್ಸತಿ ನೋಡ್ಬೋದಾ? ಗ ಮಾ 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 ಮಾ